ಕೊಪ್ಪಳದಲ್ಲಿ ಶಂಕಿತ ಉಗ್ರನ ಬಂಧನವಾಗಿದೆ ಎಂಬ ವದಂತಿ ಸುಳ್ಳು. ಆ ರೀತಿಯ ಯಾವುದೇ ಶಂಕಿತ ಉಗ್ರನ ಬಂಧನವಾಗಿಲ್ಲ ಎಂದು ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ. ಸೋಮವಾರ ಮುಂಜಾನೆಯಿಂದ ಗಂಗಾವತಿಯಲ್ಲಿ ಶಂಕಿತ ಉಗ್ರನ ಬಂಧನವಾಗಿದೆ ಎಂಬ ಸುದ್ದಿ ಮಾಧ್ಯಮಗಳಲ್ಲೆಲ್ಲ ಪ್ರಸಾರವಾಗುತ್ತಿದೆ. ಆದರೆ ಆ ರೀತಿಯ ಯಾವುದೇ ಬಂಧನವಾಗಿಲ್ಲ. ಇಂತಹ ಗಂಭೀರ ವಿಷಯದಲ್ಲಿ ಮಾಧ್ಯಮಗಳು ಪರಿಶೀಲನೆ ನಡೆಸದೆ ಅವಸರದಲ್ಲಿ ಸುದ್ದಿ ಪ್ರಕಟಿಸುವುದು ಸರಿಯಲ್ಲ. ಅಂತ ಅವಸರಕ್ಕೆ ಆ ವ್ಯಕ್ತಿ ಮತ್ತು ಕುಟುಂಬಗಳು ನಲುಗುತ್ತಿವೆ ಎಂಬ ಎಚ್ಚರವಿರಲಿ ಎಂದು ಎಸ್ಪಿ ಲಕ್ಷ್ಮೀ ಪ್ರಸಾದ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಬಂಧಿತವಾಗಿರುವ ಶಂಕಿತ ಉಗ್ರರೊಂದಿಗೆ ಸಂಪರ್ಕ ಹೊಂದಿರುವ ಆರೋಪದಡಿಯಲ್ಲಿ ಗಂಗಾವತಿಯಲ್ಲಿ ವ್ಯಕ್ತಿಯೊಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಐಸಿಸ್ ಉಗ್ರಗಾಮಿ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿರುವ ಶಂಕೆಯ ಮೇಲೆ ಶಿವಮೊಗ್ಗದಲ್ಲಿ ಬಂಧಿತರಾಗಿದ್ದ ಮಂಗಳೂರಿನ ಮಾಜ್ ಮುನೀರ್ ಅಹಮದ್ 22 ವಯಸ್ಸು ಮತ್ತು ಶಿವಮೊಗ್ಗದ ಸಿದ್ದೇಶ್ವರ ನಗರದ ಸೈಯದ್ ಯಾಸಿನ್ 21 ವರ್ಷ ಜೊತೆಗೆ ಗಂಗಾವತಿಯ ವ್ಯಕ್ತಿಗೆ ಸಂಪರ್ಕವಿತ್ತು ಎಂಬ ಸುದ್ದಿಯು ಕೂಡ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಸ್ನೇಹಿತರೆ, ಗಂಗಾವತಿಯ ನಿವಾಸಿಯಾಗಿರ್ತಕ್ಕಂಥ ಶಬ್ಬೀರ್ ಅಂಬವರ ಮೇಲೆ ಏನು ಆರೋಪ ಬರ್ತಾ ಇದೆ. ಅವರ ಮೂಲಕ ಅವರ ತಂದೆ ಅಕ್ಬರ್ ಸಾಬ್ ಅಂತೇಳಿ 4 ಜನ ಸಹೋದರರು ಅವರ ಮೇಲೆ ಯಾವುದೇ ಸಂಘಟನೆಗಳು ಗಂಗಾವತಿ ಒಳಗೆ ಯಾವ ಪಕ್ಷದಲ್ಲಿ ಕೂಡ ಅವರು ಅವರು ವ್ಯಾಪಾರದಿಂದ ಮಾಡಿ ನಿರಂತರ ಬದುಕ್ತಕ್ಕಂಥ ವ್ಯವಹಾರ ಮಾಡುವರು. ಅವ್ರದ್ದು ಇರತಕ್ಕಂಥ ಒಂದು ಬಂಡಿ ಇದೆ ವಿ ಆರ್ ಎಲ್ ಪಕ್ಕದಲ್ಲಿ ಇರ್ತಕ್ಕಂಥ ಬರಗಡಿ ಕ್ಯಾಂಪ್ನಲ್ಲಿ. ನಾವು ಬಾಲ್ಯದಿಂದ ನೋಡ್ತಾ ಇದ್ದೀವಿ ಅವ್ರ ಕುಟುಂಬದಲ್ಲಿ ಇರ್ತವ್ರು ಯಾರು ಯಾವ ಪಾರ್ಟಿ ಆ ಸಂಘಟನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು. ಅನುಮಾನಾಸ್ಪದವಾಗಿ ಅವರನ್ನು ಶಿವಮೊಗ್ಗ ಪೊಲೀಸರು ಕರೆದಿದ್ದಾರೆ, ಅವ್ರು ಹೋಗಿದ್ದಾರೆ. ಯಾವುದೇ ದಾಖಲೆಗಳೇ ಅವ್ರ ಮೇಲೆ ಸಾಬೀತಾಗಲಾರದ ಕಾರಣವಾಗಿ ಅವರು ಬಿಟ್ಟಿದ್ದಾರೆ. ನಾಳೆ ಬರ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ಪತ್ರಿಕಾ ಮಾಧ್ಯಮದವರ ಮುಂದೆ ಅವರ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ವಿನಾಕಾರಣ ಯಾವುದಾದ್ರೂ ಮುಸಲ್ಮಾನರ ಮೇಲೆ ಸುದ್ದಿ ಬಂದ ತಕ್ಷಣ ಇಡೀ ಪತ್ರಿಕಾ ಮಾಧ್ಯಮ, ಎಲೆಕ್ಟ್ರಿಕಲ್ ಮಾಧ್ಯಮ ಭಯೋತ್ಪಾದಕರು ಉಗ್ರವಾದಿಗಳು ಅಂತೇಳಿ ಆ ಥರ ಸುದ್ದಿ ಮಾಡಬೇಡಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸತ್ಯದ ಪರ ಇದ್ದಾಗ ದಾಖಲೆ ಸಮೇತ ಸಿಕ್ಕಾಗ ಹೇಳಬಹುದು. ವಿನಾಕಾರಣ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಪೊಲೀಸರು ತನಿಖೆ ಮಾಡ್ತಿರ್ತಾರೆ, ಅಂಥವ್ರ ಮೇಲೆ ಎಲ್ಲ ನಾವು ಉಗ್ರವಾದಿ ಅಂತೇಳಿ ಹೇಳ್ತಕ್ಕಂಥದ್ದು ಆ ಕುಟುಂಬದ ಘನತೆಗೆ ಧಕ್ಕೆ ಆಗ್ತಿರ್ತದೆ. ಸಮಾಜದಲ್ಲಿ ಬಾಜಾರ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ತೊಂದರೆ ಆಗುತ್ತೆ. ದಯವಿಟ್ಟು ಯಾವುದೇ ಪತ್ರಿಕಾ ಮಾಧ್ಯಮ ಆಗಲಿ ಸುಳ್ಳು ಸುದ್ದಿಗಳನ್ನು ಮಾಡಬೇಡ್ರಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳಿಕೊಡ್ತಾ ಇದ್ದೀನಿ.